ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಬೃಹತ್ ಪಾದಯಾತ್ರೆ ಸಾಗಿ ಹೋಗ್ತಾ ಇದೆ. ಅಂತಿಮ ದಿನವಾದ ಇವತ್ತು ಜನಸಾಗರವೇ ಪಾದಯಾತ್ರೆಯಲ್ಲಿ ಭಾಗಿಯಾಗಿದೆ. ಅರಮನೆ ಮೈದಾನದಿಂದ ಹೆಜ್ಜೆ ಹಾಕ್ತಿರೋ ನಾಯಕರು ಈಗ ಮಲ್ಲೇಶ್ವರಂ ಕ್ಷೇತ್ರವನ್ನು ದಾಟಿದ್ದಾರೆ. ಬಸವನಗುಡಿ ಮೈದಾನಕ್ಕೆ ಪಾದಯಾತ್ರೆ ಮುಟ್ಟುತ್ತಾ ಇದ್ದಂತೆ ಬೃಹತ್ ಸಮಾವೇಶ ಕೂಡ ನಡೆಯಲಿದೆ. ಮೇಕೆದಾಟು ಯೋಜನೆಗಾಗಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಲಾಗ್ತಾ ಇದೆ. ಇಡೀ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗ್ತಾ ಇದೆ. ಸ್ಯಾಂಕಿ ರಸ್ತೆಯಲ್ಲಿ ಶಿವಾಜಿ ಪ್ರತಿಮೆ ಹಾಗೂ ಮಲ್ಲೇಶ್ವರದಲ್ಲಿ ಕುವೆಂಪು ಪ್ರತಿಮೆಗೆ ಡಿಕೆಶಿ ಸಿದ್ದರಾಮಯ್ಯನವರು ಹಾರ ಹಾಕಿ ಗೌರವ ಸಲ್ಲಿಸಿದರು. ಸಂಪಿಗೆ ರಸ್ತೆ ಅಂಗಡಿಯಲ್ಲಿ ಕಾಫಿ ಸೇವನೆ ಮಾಡಿದರು, ಕಾಫಿ ಕುಡಿದ್ರು. ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಬೃಹತ್ ಸೇವಿನ ಹಾರ ಹಾಕಿ ಸ್ವಾಗತಿಸಲಾಯಿತು. ಗಾಂಧಿನಗರ, ಚಿಕ್ಕಪೇಟೆ, ಚಾಮರಾಜಪೇಟೆ, ಬಸವನಗುಡಿ ಭಾಗದಲ್ಲಿ ಪಾದಯಾತ್ರೆ ಈಗ ಸಾಗ್ತಾ ಇದೆ. ಇಡೀ ದಿನ ಈ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಆಗಲಿದೆ.